ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಅಪ್ಡೇಟ್ಸ್ ಏನೇನಿದೆ ನೋಡೋಣ. ಬೆಳಗಾವಿಯಲ್ಲಿ ಭಾಗ್ಯಶ್ರೀ ಎಂಬ ಮಹಿಳೆ ಪ್ರತಿಯೊಬ್ಬರ ಕಡೆಯಿಂದನೂ ಕೂಡ 30,000 ರೂಪಾಯಿಯಂತೆ ಹಣವನ್ನು ಪಡೆದುಕೊಂಡು ಪರಾರಿಯಾಗಿದ್ದಾರೆ ಅಂತ ಪೊಲೀಸ್ ಸ್ಟೇಷನ್ನಲ್ಲಿ ಕೆಲವೊಂದಿಷ್ಟು ಜನ ಹೋಗಿ ಕಂಪ್ಲೇಂಟನ್ನು ಕೊಡ್ತಾರೆ. ಇನ್ನು ಈ ಬಗ್ಗೆ ಭಾಗ್ಯಶ್ರೀ ಎಂಬ ಆಕೆ ಕೆಲ ದಿನಗಳ ನಂತರ ಹಾಜರಾಗಿ, ನನಗೆ ಹುಷಾರಿರಲಿಲ್ಲ, ಸೊ ದ್ಯಾಟ್ ನಾನು ಕೇಳಿಯಲ್ಲಿ ಅಡ್ಮಿಟ್ ಆಗಿದ್ದೆ, ಬೇಕಿದ್ರೆ ನೀವು ಮೊಬೈಲ್ ಟವರ್ನ ಚೆಕ್ ಮಾಡಿ, ಇಲ್ಲ ಹಾಸ್ಪಿಟ್ಲಲ್ಲಿ ಕೇಳಬಹುದು, ನಾನು ದುಡ್ಡು ತೊಗೊಂಡಿರೋದು ನಿಜ, ಆದರೆ ಯಾವುದಕ್ಕಾಗಿ ತೊಗೊಂಡಿದ್ವಿ, ಯಾವ ರೀತಿ ಬಾಂಡಿಂಗ್ಸ್ ಎಲ್ಲ ನಡೆದಿದ್ವು ಅನ್ನೋದ್ರ ಬಗ್ಗೆ ಅದನ್ನು ಹೇಳಿ, ಅದನ್ನು ಮಾತಾಡಿ ಅಂತ ಆಗ್ರಹಪಡಿಸ್ತಾ ಇದ್ದಾರೆ. ನನ್ನ ವಿರುದ್ಧ ಪಿತೂರಿ ನಡೀತಾ ಇದೆ, ನನ್ನ ವಿರುದ್ಧ ಸುಳ್ಳು ಕಂಪ್ಲೇಂಟನ್ನು ಕೊಡಲಾಗಿದೆ, ಸುಳ್ಳು ದೂರನ್ನು ದಾಖಲಿಸಲಾಗಿದೆ ಅಂತ ಹೇಳಿ ತಮ್ಮ ಆಕ್ರೋಶವನ್ನ ಅಥವಾ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದಾಳೆ ಆ ಮಹಿಳೆ. ಬನ್ನಿ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ. ಮೀ ಭಾಗ್ಯಶ್ರೀ ಹುಬಳಿಕರ್, ರಾಹನಾರ್ ಸಮರ್ತ್ ನಗರ್ ಬೆಳಗಾವ್. ಆಫಿಯಾ ಬಶೀರ್ ಮುಲ್ಲಾ ಹಿ ರಾಹನಾರ್ ಲೋಂಡಾ ಯಾನಿ ಪೊಲಿಟಿಷಿಯನ್ಸ್‌ಚ್ಯಾ ಮಾಧ್ಯಮಾತೂನ್ ಮಾಜಾವರ್ತಿ 50 ಬೈಕಾಂಚೆ ಮೀ 30,000 ರೂಪಾಯಿ ಘೇವುನ್ ಬೆಳಗಾವ್ ಸೋಡೂನ್ ಫರಾರಿ ಆಹೆ ಅಸಾ ಆರೋಪ್ ಠೇವಲಾ ಆಹೆ. ಪಣ ತ್ಯಾ ದಿವಶಿ ಮೀ ಕುಠೆಹಿ ಫರಾರಿ ಝಾಲೀ ನವ್ಹತಿ. ಮಾಜ್ಯಾ ವಡಿಲಾಂನಾ ಕೆಎಲ್ಇಮಧ್ಯೆ ಅಡ್ಮಿಟ್ ಕೆಲೆ ಅಸ್ತಾ ಮಾಜಾ ಮೊಬೈಲ್ ಸೈಲೆಂಟ್ ಹೋತಾ. मी मान्य करतो की मी मोबाईल उचललो नाही, पण माझे वडील दवाखान्यात असल्यामुळे मी मोबाईल उचललो नाही. नेक्स्ट, मी बेळगावमध्ये असताना पाहिजे तर त्या दिवशीचं माझं मोबाईलचं नेटवर्क चेक करू शकता तुम्ही, मी होतो की नाही बेळगावमध्ये. हा आरोप माझ्यावरती खोटा लावला आहे. खरंच बेळगाव खरंच लोंढायच्या लोकांना माझी विनंती आहे की मी खरोखर त्यांच्याकडनं 30,000 रुपये घेतलो आहे आणि त्यांनी कुणी मला बॉन्ड दिलेत तर तुम्ही मला समक्ष येऊन मार्केट पोलिटेशनमध्ये उद्याच्या उद्या भेटायचा आणि त्यांचं काय आहे ते मोकळं करून घेऊन जायचं. माझं नाव खाली पुढली बात करायचं नाही. आफिया बशीर मुल्ला आणि ऑलरेडी सगळी फॅमिली घेऊन माझ्यावरती आता क्राईम रचल्याप्रमाणे रचलेला आहे. त्याच्यामध्ये मेन म्हटल्यावर MD मंजूर अली हा हिंडलगा जेलचा कैदी असून तो सजा त्याला सजा आहे. तो ऑलरेडी पिरियडवर येऊन हे सगळं आफिया बशीर मुल्लाच्या हस्ते करायला लावून आम्हाला मध्ये घेऊन आमची नावं बाद केलेली आहे. पैसे मी कुठलेही घेतलेले नाहीत. त्यांच्याकडे प्रूफ असलं तर त्यांनी समक्ष येऊन मला भेटून देत आणि त्यांचा काय व्यवहार आहे तो क्लिअर करून जाऊ देत. नाही सर, काही कॅश बी दिलेला नाही, काही बी नाही. आणि लक्ष्मी तलवार, 4 ವರ್ಷದಿಂದ ನಾನು ನನ್ನ ಕ್ಷೇತ್ರಕ್ಕೆ ಹೋಗೋದಿಕ್ಕೆ ಸಾಧ್ಯವಾಗಿಲ್ಲ ಅಂತ ಧರ್ಮಣ ಕ್ಷೇತ್ರದ ಶಾಸಕರು ವಿನಯ್ ಕುಲಕರ್ಣಿ ಭಾವುಕರಾಗಿದ್ದಾರೆ. ಅವ್ರು ಮಾತನಾಡ್ತಿರ್ಬೇಕಾದ್ರೆ ಗಂಟಲು ತುಂಬಿ ಬರುತ್ತೆ. ದೇಶದ ರಾಜಕೀಯ ಪರಿಸ್ಥಿತಿ ಯಾವ ರೀತಿ ಇದೆ, ಯಾವ ರೀತಿ ತಮ್ಮ ಅಧಿಕಾರವನ್ನು ಅಥವಾ ತಮ್ಮ ಪವರನ್ನು ಮಿಸ್ಯೂಸ್ ಮಾಡ್ಕೊತಾರೆ ಅಥವಾ ಯಾವ ರೀತಿ ಕೆಟ್ಟದಕ್ಕಾಗಿ ಬಳಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ಬನ್ನಿ ಏನು ಹೇಳ್ತಾರೆ ನೋಡೋಣ. 4 ವರ್ಷ ಹೋಗಿಲ್ಲ ನಾನು ಕ್ಷೇತ್ರದ MLA ಆಗೀನಿ. ಕ್ಷೇತ್ರ ಜನ ಇಲ್ಲಿ ಬಂದು ಈ ರೀತಿ ನಿಂತಿರುವಂಥ ಜನರ ಪರಿಸ್ಥಿತಿ ನೋಡಿಲ್ಲ. ಕೂತ್ರೆ ನಾವು ಬೆಳಗ್ಗೆ ಕೂತ್ರೆ ಬೆಳಗ್ಗೆ 7 ಗಂಟೆ ಚಲೋ ಮಾಡ್ತೀವಿ, ರಾತ್ರಿ 11 ಗಂಟೆ ಮಟ್ಟ ಮುಗಿಸ್ತೀವಿ. ನನ್ನ ಕಡೆ ಮತ್ತು ಈ ದೇಶದ ರಾಜಕಾರಣದಲ್ಲಿ ಏನಿದು, ಈ ದೇಶದ ರಾಜಕಾರಣ ಅಲ್ಲ, ಕಣ್ಣು ಕಾಣಂಗಿಲ್ಲ. ಇದಕ್ಕಿಂತ ಏನು ದೊಡ್ಡ ಮುಂದೆ ಹೊತ್ತಿನಾಗಿನ ಭಾಳ ದೊಡ್ಡದೇನು ದೇಶದ ರಾಜಕಾರಣ ಮಾತಾಡ್ತೀವಿ. ಎಲ್ಲಿ ದೇಶದ ರಾಜಕಾರಣ ಹೋಗಿ ಮಾತಾಡೋದೇ ಮಾಡ್ಕೊಂಡು ನಾನು ಇವತ್ತಿಂತ ನನ್ನಂತ 4 ಮಂದಿಗೆ ಅದಾವತ್ತೆ ಇಡೀ ಕರ್ನಾಟಕ ಅಷ್ಟ ಇಡೀ ದೇಶದ ತುಂಬ ಅದ. ಈಗ ಪವರ್ ಐತೆ ಅಂತ ಹೇಳಿ ಪವರ್ ಯೂಸ್ ಮಾಡೋದಕ್ಕೆ ಅದಕ್ಕೊಂದು ಲಿಮಿಟೇಷನ್ ಇದೆ. ಪವರ್ ಯೂಸ್ ಮಾಡೋದು ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅನ್ನೋದು, ಒಂದು ಪವರ್ನ ಯೂಸ್ ಮಾಡೋದಕ್ಕೆ ಯಾವ ಒಳ್ಳೇದಕ್ಕಾಗಿ ಯೂಸ್ ಮಾಡಲಿ ಪವರ್. ನಾನು ಇದು ಅಷ್ಟೇ ಇದೆ ನಿಮಗೆ. ಥ್ಯಾಂಕ್ ಯು ಸರ್. ನಡಿ ಶ್ರೀರಾಮ ಸೇನೆಯವರು ಅಥವಾ ಶ್ರೀರಾಮ ಸೇನೆ ಕೆಲವೊಂದಿಷ್ಟು ಮುಖಂಡರುಗಳು ಶಾಸಕ ಅಬ್ಬಯ್ಯನ್ ಅವರ ಬಗ್ಗೆ ಮಾತನಾಡಿದರು. ಶಾಸಕ ಅಬ್ಬಯ್ಯನ್ ಅವರ ಮಾತನಾಡಿದಂತಹ ಮಾತುಗಳನ್ನು ಇಟ್ಕೊಂಡು ಬೇಸರವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಅದೇನು ಇನ್ಸಿಡೆಂಟ್ ನಡೆದಿತ್ತು ಆ ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟ್ಸ್ ಬಗ್ಗೆ ಕೂಡ ಮಾತನಾಡಿದರು. ಈ ಬಗ್ಗೆ ಶಾಸಕರನ್ನು ಕೇಳಿದಾಗ ಶ್ರೀರಾಮ ಸೇನೆಯವರನ್ನ ಕೇಳಿ ನಾವೇನೋ ಕೆಲಸವನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ, ಸರ್ಕಾರ ತನ್ನ ಕೆಲಸವನ್ನು ತಾನು ಮಾಡ್ತಾ ಇದೆ, ನಾವು ಶಾಸಕರಾಗಿ ಏನು ಮಾಡಬೇಕು ಅದು ಮಾಡ್ತಾ ಇದ್ದೀವಿ. ಹೀಗಾಗಿ ಅವರ ಮಾತನ್ನು ಕೇಳಿ ಅಥವಾ ಅವರಿಂದ ಸಜೆಷನ್ಸ್ ಪಡ್ಕೊಳ್ಳುವಂತಹ ದುಸ್ಥಿತಿಗೆ ಇನ್ನೂ ಬಂದಿಲ್ಲ ಅನ್ನೋ ಲೆಕ್ಕದಲ್ಲಿ ಮಾತನಾಡಿದ್ದಾರೆ. ಬನ್ನಿ ಶಾಸಕರು ಯಾವ ರೀತಿ ಟಾಂಗ್ ಕೊಟ್ಟಿದ್ದಾರೆ ಅವರಿಗೆ ಅನ್ನೋದನ್ನು ಕೇಳೋಣ. ಸರ್ಕಾರದಿಂದ ಏನೇನು ಮಾಡಬೇಕು ನಾವೆಲ್ಲ ಮಾಡಕತ್ತೀವಿ. ಇವ್ರದ್ದು ಮಾತು ಕೇಳ್ಕೊಂಡು ನಾನೇನು ಮಾಡಬೇಕಾಗಿಲ್ಲ. ಒಬ್ಬ ಶಾಸಕನಾಗಿ ಏನು ಕೆಲಸ ಮಾಡಬೇಕು, ಅವ್ರಿಗೆ ಮನೆ ಕೊಡಿಸ್ಬೇಕು, ಏನು ಮಾಡಬೇಕು ಅನ್ನೋವಂಥದ್ದೆಲ್ಲ ಕೂಡ ನಾವು ಮಾಡಿದ್ದೀವಿ. ಅವ್ರ ಕಡೆಯಿಂದ ನಮ್ಮ ಸಹ ನಾವು ವೈಯಕ್ತಿಕವಾಗಿ ಏನು ಕೊಡುವಂಥದ್ದು ಮಾಡಿದ್ವಿ. ಸರ್ಕಾರದಿಂದ ಏನು ಮಾಡಬೇಕು ಅನ್ನೋದು ಕೂಡ ಹೇಳಿದ್ದೀವಿ. ಆದರೆ ಇವರು ವಿನಾಕಾರಣ ಇವರು ಏನೂ ಮಾಡಿರೋಂಗಿಲ್ಲ, ಸುಳ್ಳು ಎಲ್ಲ ಬೋಗಸ್.
ಜನರನ್ನ ದಾರಿ ತಪ್ಪಿಸುವಂಥ ಕೆಲಸ ಮಾಡುವಂಥದ್ದು ಖಂಡಿತವಾಗಿ ಅವ್ರ ಮಾತಿಗೆ ನಾನು ಅಷ್ಟು ಬೆಲೆ ಕೊಡುವಂಥದ್ದು ಅವಶ್ಯ ಇಲ್ಲ. ನಾನು ಕೇಳೋದಕ್ಕಿಂತ ಮುಂಚೆ ನಮ್ಮ ಬಗ್ಗೆ ಈ ಕೋಚಿನ್ದಾಗ ಮಾತಾಡಿದ್ದು ಆ ಪ್ರಮೋದ್ ಮುತಾಲಿಕ್ದು, ಅವನು ನಮಗೆ ಕ್ಷಮೆ ಯಾಚಿಸ್ಬೇಕಂತ ಹೇಳಲಿಕ್ಕೆ ಬಯಸ್ತೀನಿ. ಒಂದು ವಾರ ಅಬ್ದುಲ್ಲನ ಅಬ್ಬಯ್ಯನ ತೇಕೆ ಕೊಚ್ಚಿನಲ್ಲಿ ಅವ್ರು ಮಾತಾಡಿದ್ದು ಕೂಡ ರೆಕಾರ್ಡ್ ಇದೆ, ಅದನ್ನೆಲ್ಲ ನಾನು ಹೇಳಲಿಕ್ಕೆ ಇಷ್ಟಪಡೋದು. ಒಂದು ವಾರ ಅದು ಯಾವುದು ನಾನು ಲೆಕ್ಕ ನಾವು ತೆರವು ಮಾಡೋದಲ್ಲ, ನೀವು ಯಾಕೆ ಡೈವರ್ಟ್ ಮಾಡ್ತೀರಿ? ನಾನು ಹೇಳ್ತಾ ಇರೋದು ಇನ್ನು ಕಲಘಟಿಕೆಯಲ್ಲಿ ಶ್ರೀಗಂಧದ ಕಟ್ಟಿಗೆಗಳನ್ನ ಅಥವಾ ಶ್ರೀಗಂಧದ ಕಟ್ಟಿಗೆ ತುಂಡುಗಳನ್ನ ಏನು ಕತ್ತರಿಸಿ ಇಟ್ಟಿದ್ರು, ಅವುಗಳನ್ನ ಕದ್ದು ಕಳ್ಳರು ಪರಾರಿಯಾಗಿದ್ದಾರೆ. ಆರೋಪಿಗಳಿಗಾಗಿ ಪೊಲೀಸರು ಕೂಡ ಜಾಲವನ್ನು ಬೀಸಿದ್ದಾರೆ. ಶೀಘ್ರದಲ್ಲಿಯೇ ಅವರನ್ನ ಅರೆಸ್ಟ್ ಮಾಡುವ ನಂಬಿಕೆಯಲ್ಲೂ ಕೂಡ ಇದ್ದಾರೆ. ಶ್ರೀಗಂಧದ ಕಟ್ಟಿಗೆ ಅಂದರೆ ಸಾಕಷ್ಟು ಬೆಲೆ ಬಾಳುವಂತಹ ಕಟ್ಟಿಗೆ, ಹೀಗಾಗಿ ಅವುಗಳನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ ಕಳ್ಳರು. ನೋಡ್ದಂತ ಮರಲ ಬಿರಿಯಾನಿ ಮಾಡ್ಕೊತಿ ಅದ ಲೈಟಿಂಗ್ ಬೆಳಕ್ ಬೀಳತ್ತ ಸರ್ ಇದು ಪ್ಲಾಸ್ ಇದ್ದ ಪ್ಲಾಸ್ ಇದ್ದಾರೆ ನೋಡಿ.